ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇರೋದು ಆಲ್ಮೋಸ್ಟ್ 12 ಗಂಟೆ ಮಾಮೂಲಿ. ಸೊ ಇವತ್ತು ನಮ್ಮ ಬರ್ಡ್ಸ್ಗಳಿಗೆ ಸೊಪ್ಪು ಸ್ವಲ್ಪ ಜನಕ್ಕೆ, ಆಮೇಲೆ ಕಾಳುಗಳು ನೆನೆಸಿರೋ ಕಾಳುಗಳು ಸ್ವಲ್ಪ ಜನಕ್ಕೆ, ಯಾರಿಗೇನೇನು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಆಲ್ರೆಡಿ ಎಲ್ಲ ಮಳೆ ಬರಂಗೆ ಆಗಿದೆ ಗೈಸ್, ನೋಡಿ ನನ್ನ ಹಿಂದೆ ಮೋಡ ನಿಮಗೆ ಕಾಣ್ತಾ ಇರ್ಬೋದು. ಇದು ಹೆಂಗೆ ಅಂತಂದರೆ ಬೆಂಗಳೂರಲ್ಲಿ ಕ್ಲೈಮೇಟ್ ಜನನ ಅಟಾಡಿಸ್ತೈತೆ. ಹೆಂಗೆ ಅಂದರೆ ಒಂದು ನಿಮಿಷಕ್ಕೆ ಈ ಥರ ಮೋಡ ಆಗಿರ್ತದೆ, ಮಳೆ ಹೋಯ್ತದೆ, ನೆಕ್ಸ್ಟು ಸೆಕೆಂಡೇ ಬಿಸಿಲು ಬರ್ತದೆ, ಅದ್ರ ನೆಕ್ಸ್ಟ್ ಸೆಕೆಂಡ್ ಮತ್ತೆ ಮೋಡ ಆಯ್ತದೆ, ಮಳೆ ಬರೋಲ್ಲ ಬರೀ ಮೋಡ ಆಯ್ತದೆ, ಕೋಲ್ಡ್ ಗಾಳಿ ಹೊಡಿತದೆ. ಒಂದೊಂದು ನಿಮಿಷಕ್ಕೆ ಚೇಂಜ್ ಆಗ್ತಾ ಇರ್ತಿದ್ದು ಬೆಂಗಳೂರಲ್ಲಿ ಕ್ಲೈಮೇಟು. ಏನು ಮಾಡೋಕ್ಕಾಗಲ್ಲ. ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ ಇವಾಗ ಇದನ್ನು ನೋಡಿದಷ್ಟು ಹೆವಿಯಾಗಿ ಹೊಡಿತೈತೆ. ಓಕೆ ಗೈಸ್, ನಾನೇನು ಮಾಡ್ತಾಯಿದ್ದೆ ಅಂತಂದರೆ ಇವಾಗ ನಾನು ನಮ್ಮ ಬರ್ಡ್ಸ್ ಕೇಜ್ನ ಓಪನ್ ಮಾಡಿದ್ದೀನಿ. ಯಾವಾಗ ಅಂತಂದರೆ ಬಿಸಿಲು ಬಂದಾಗ ಓಪನ್ ಮಾಡಿರ್ತೀನಿ, ಕೋಲ್ಡ್ ಇದ್ದಾಗ ಓಪನ್ ಮಾಡೋಲ್ಲ. ಹೇಗೆ ಅಂತಂದರೆ ನಾನು ಓಪನ್ ಮಾಡಿ ಹೋಗಿರ್ತೀನಿ ಸುಮಾರು ಬೆಳಗ್ಗೆ ಅಂತ ಅಂದ್ಕೊಳ್ಳಿ. ಓಪನ್ ಮಾಡಿ ಹೋಗಿ ಆಮೇಲೆ ಸಂಜೆ ಅಲ್ಲ, ಓಪನ್ ಮಾಡಿ ಹೋಗ್ತೀನಿ, ಒಂದು ಅವರ್ 2 ಅವರ್ ಆದಮೇಲೆ ನೋಡ್ತೀನಿ, ಅಲ್ಲೇ ಮಳೆ ಬರೋಂಗೆ ಫುಲ್ಲು ಮಳೆ ಎಲ್ಲ ಬರೋಂಗೆ ಮೋಡ ಆಗ್ಬಿಟ್ಟು ಒಂದು ಹನಿ ಆಗ್ತಾ ಇರತ್ತೆ. ಸರಿ ಆಯಿತು, ಮಳೆ ಬರ್ತೈತಲ್ಲ ಅಂದ್ಬಿಟ್ಟು ಬಾಗಿಲು ಹಾಕ್ಬಿಟ್ಟು ಕೆಗಡ ಹೋದ್ರೆ ಇನ್ನೊಂದು 2 ಅವರ್ಗೆ ಅಲ್ಲೇ ಬತ್ತೆ ಬಿಸಿಲು. ಪಾಪ ಬರ್ಡ್ಸ್ಗಳಿಗೆ ಇದೇನು ಬೆಳಕು ಬರ್ತೈತೆ ಆಗ್ತಾ ಹೋಗ್ತೈತೆ ಅನ್ನೋ ಥರ ಅನಿಸ್ಬೇಕು. ಆ ಥರ ಹೆವಿ ಕನ್ಫ್ಯೂಷನ್ ವೆದರು, ಏನು ಮಾಡೋಕ್ಕಾಗಲ್ಲ. ಬಟ್ ಇವಾಗ ಸದ್ಯಕ್ಕೆ ನೋಡಿ ಅವಲಿಂದ ಸ್ವಲ್ಪ ಬಿಸಿಲಿತ್ತು, ನಿಜವಾಗ್ಲೂ ಅದಕ್ಕೆ ತೆಗ್ದಿದ್ದೀನಿ ನಾನು. ನೋಡಿ ಒಂದು 2 ಅವರ್ ಮುಂಚೆ ಬಿಸಿಲಿತ್ತು, ಈಗಾಗಲೇ ಮತ್ತೆ ಮಳೆ ಬರಂಗಾಯ್ತು ಮೋಡ ನೋಡಿ ನನ್ನ ಹಿಂದೆ ನೋಡ್ತಾ ಇದ್ದೀರಾ. ಸೊ ಹಿಂಗೆ ಬನ್ನಿ ನಮ್ಮ ಬರ್ಡ್ಸ್ಗಳು. ಅದೇನಂತಂದರೆ ಗೈಸ್, ಇವಾಗ ಕೆಲವೊಂದು ಬರ್ಡ್ಸ್ಗಳಿಗೆ ನಾನು ಎಲ್ಲ ಬರ್ಡ್ಸ್ಗಳು ಇವಾಗ ಏನು ಇದೆ, ಸೊ ಆ ಬರ್ಡ್ಸ್ಗಳಿಗೆಲ್ಲ ನಾನು ಇದಾಕೋಕ್ಕಾಗಲ್ಲ, ಏನು ಕಾಳುಗಳನ್ನ ಹಾಕೋಕ್ಕಾಗಲ್ಲ, ಅದಕ್ಕೆಲ್ಲ ನಾನು ಸೊಪ್ಪುಗಳನ್ನ ಕೊಡ್ತೀನಿ. ಕಾಳುಗಳು ಹೆಂಗೆ ಅಂತಂದರೆ ಇಲ್ಲಿ ಫ್ರೀ ಫ್ಲೈಟ್ ಕೇಜಲ್ಲಿ ಮತ್ತು ಕಾಕ್ಟೇಲ್ಸಿಗೆ ಮಾತ್ರ ನಾನು ಕಾಳುಗಳನ್ನ ಕೊಡೋದು. ಯಾಕೆಂದರೆ ಈಗಿರುವಂತಹ ಕೇಜಸ್ಸು ಎಲ್ಲ ಲೆಕ್ಕ ಹಾಕ್ಕೊಂಡ್ರೆ ಅದೆಲ್ಲದಕ್ಕೂ ಒಂದೊಂದು ಸಿಂಗಲ್ ಪ್ಲೇಟ್ನ ನಾನು ಕೊಡಬೇಕಾಗುತ್ತೆ, ತುಂಬ ಆಗ್ಬಿಡುತ್ತೆ. ಆಮೇಲೆ ಅದನ್ನು ಕ್ಲೀನ್ ಮಾಡಬೇಕು, ಆಮೇಲೆ ಅದು ಕಷ್ಟ. ಈಗ ಕೆಲವೊಂದು ಬರ್ಡ್ಸ್ಗಳು ತಿನ್ನಲ್ಲ, ಸೊ ಹಂಗಾಗಿ ಏನು ಮಾಡ್ತೀನಿ ಅಂತಂದರೆ ಅವೆಲ್ಲ ಫ್ರೀ ಫ್ಲೈಟ್, ಇವಾಗ ಏನು ಬ್ರೀಡಿಂಗಲ್ಲಿ ಇದ್ದಾವೆ ಅವೆಲ್ಲ ಫ್ರೀ ಫ್ಲೈಟಲ್ಲಿ ಇರ್ತಾವಲ್ಲ, ಯಾವಾಗ ಫ್ರೀ ಫ್ಲೈಟಲ್ಲಿ ಇರ್ತವೆ ಸಮ್ಮರ್ ಸೀಸನಲ್ಲಿ, ಯಾವಾಗೇ ನೀವು ನೋಡಿರ್ತೀರೋ ನಾನು ಎಷ್ಟೊಂದು ವಿಡಿಯೋಗಳು ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಡೇಸು ಕೊಡ್ತಾ ಬಂದಿದ್ದೀನಿ. ಯಾವುದೇ ರೀತಿಯ ನೆನೆಸಿರ ಕಾಳಾಗಿರ್ಬೋದು, ಸೊಪ್ಪಾಗಿರ್ಬೋದು, ಬೇರೆ ಥರದ ಸ್ಪೋರ್ಟ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಕೊಡ್ತಾ ಬಂದೆ, ಕೊಟ್ಬಿಟ್ಟು ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಅವ್ರಿಗೆಲ್ಲ ಕೊಡೋಲ್ಲ ಇವತ್ತು, ನಾನು ಕೊಡೋದೇನಿದ್ರು ಕಾಕ್ಟೇಲ್ಸ್ಗೆ ಮತ್ತು ಫ್ರೀ ಫ್ಲೈಟ್ ಕೇಸಲ್ಲಿ ಇದ್ದಾವಲ್ಲ ಆ ಬರ್ಡ್ಸ್ಗಳಿಗೆ, ಸೊಪ್ಪನ್ನ ಆಲ್ಮೋಸ್ಟ್ ಎಲ್ಲರಿಗೂ ಕೊಡ್ತೀವಿ. ಬನ್ನಿ ಗೈಸ್, ಎಲ್ರಿಗೂ ಹಾಕ್ಬಿಟ್ಟು ಸಿಗ್ತೀನಿ, ಕೈ ನೋವ್ತೈತೆ. ಓಕೆ ಗೈಸ್, ಇವಾಗ ನೋಡ್ಬೋದು ನಾನು ಸೊಪ್ಪುಗಳನ್ನ ಕೊಡ್ತಾ ಇರೋದು ಯಾವುದು ಅದು ಅಂತಂದರೆ ಇದು ಯಾವುದು ಸಬಾಕಿ ಸೊಪ್ಪು ಅಂತ ಹೇಳಿದ್ನಲ್ಲ. ನೋಡಿ ಗೈಸ್, ಸಬಾಕಿ ಸೊಪ್ಪು ಇಷ್ಟು ದಿನ ಸಿಕ್ಕಿರಲಿಲ್ಲ, ಇವಾಗ ಸಿಕ್ಕೈತೆ. ಸಬಾಕಿ ಸೊಪ್ಪು ನೋಡಿ ಒಲೆ ಹುಲ್ ಥರ ಇರ್ತದೆ, ಬಟ್ ಹುಲ್ ಅಲ್ಲ ಅದು. ಮತ್ತು ಈ ಮೆಂತ್ಯ ಸೊಪ್ಪು ಎರಡು ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ, ನೋಡ್ಬೋದು ಹಾಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಮ್ಮ ಬರ್ಡ್ಸ್ಗಳಿಗೆ ಕೊಡಬೇಕು. ನೋಡಿ ಎಲ್ಲ ಸೌಂಡ್ ಮಾಡೋಕ್ಕೆ ಶುರು ಮಾಡ್ತಾವೆ ಆಲ್ರೆಡಿ. ಮತ್ತು ಈ ಕಡೆ ಕಾಳುಗಳು, ಈ ಕಾಳುಗಳು ಯಾವ್ದು ಅಂತ ಹೇಳ್ತೀನಿ ನೋಡಿ. ಎಷ್ಟೊಂದು ಜನ ಕೇಳಿದಿರಿ ಕಾಳು ಯಾವ್ದು ಹಾಕ್ತೀರ ಬ್ರೋ ಅಂತ, ಯಾವ್ಯಾವ ಕಾಳು ಅಂತ ತೋರಿಸ್ತೀನಿ. ಕಾಳು ಜೊತೆಗೆ ನೋಡಿ ಗೋಧಿ, ಕಡಲೆಕಾಳು, ಗೋಧಿ, ಹೆಸರು ಕಾಳು, ಆಮೇಲೆ ಹಲಸುಂಡೆ ಕಾಳು, ಆಮೇಲೆ ಮೊಳಕೆ ಕಾಳು, ಮೊಳಕೆ ಕಾಳು ಮತ್ತು ಇಲ್ಲ ಇಲ್ಲ ಹಲಸುಣ್ಣೆ ಕಾಳು ಮತ್ತು ಮೊಳಕೆ ಕಾಳಿಲ್ಲ ಇದರಲ್ಲಿ. ಬಟ್ ಇದು ಯಾವ್ದು ಕಾಳಿದೆ ಒಂದೊಂದು ಹೆಸರು ನನಗೆ ಗೊತ್ತಾಗ್ತಿಲ್ವಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ಅನಿಸುತ್ತೆ ಗೈಸ್ ಕಾಳು ಹೆಸರು. ಬಟ್ ನೋಡ್ಕೊಳ್ಳಿ ನಿಮಗೆ ಗೊತ್ತಾದರೆ, ಓ ಯಾರೋ ಒಬ್ಬರು ಕಮೆಂಟ್ ಹಾಕ್ಬಿಡಿ ಯಾವ್ಯಾವ ಕಾಳಿದೆ ಅಂತ, ನೋಡಿಕೊಂಡು ಬೇರೆಯವರೆಲ್ಲರೂ ಕೂಡ ನೋಡ್ಕೊಳ್ಳಿ. ಇಷ್ಟು ನಾನು ಫಸ್ಟ್ ಸ್ಟಾರ್ಟಿಂಗು ಆ್ಯಕ್ಚುಲಿ ಇದಕ್ಕಿಂತ ಜಾಸ್ತಿ 8 ಥರ ಕಾಳುಗಳನ್ನ ಕೊಡ್ತಾ ಇದೆ. ಇವಾಗ ಜಸ್ಟ್ 1, 2, 3, 4 ಥರ ಕೊಡ್ತಾಯಿದ್ದೀನಿ ಅಷ್ಟೇ. 4 ಥರ ಕ್ಯಾನ್ಸಲ್ ಮಾಡಿದೆ ಸುಮ್ಮನೆ ಯಾಕೆ ಅಂತ, ಏಕೆಂದರೆ ಎಲ್ಲನೂ ತಿನ್ನಲ್ಲ ಬರ್ಡ್ಸ್ಗಳು ಯಾವ್ದು ಬಿಡ್ತಾ ಇರುತ್ತೆ ಅದು ನೋಡಿದೆ. ಫಸ್ಟು 8 ಥರ ಆಗದೆ 8 ಥರದಲ್ಲಿ 4 ಥರ ಬಿಡ್ತಾ ಇತ್ತು,
ಅಂದ್ರೆ ಅದನ್ನ ತಿಂತಾ ಇರಲಿಲ್ಲ, ಸುಮ್ಮನೆ ಬಿಡ್ತಾ ಇತ್ತು. ಬೇರೆ ಮಿಕ್ಕಿದ ಈ ನಾಲ್ಕು ಕಣ್ಣುಗಳನ್ನ ಫುಲ್ಲು ನೀಟಾಗಿ ತಿಂದ್ಬಿಟ್ಟು ಖಾಲಿ ಮಾಡ್ತಾ ಇದ್ವು. ಸೊ ಇದನ್ನ ಹಾಕಕ್ ಶುರು ಮಾಡಿದೆ. ಇದು ನೆನೆಸಿದೀನಿ ಗೈಸ್, ಆ್ಯಕ್ಚುಲಿ ಬಿಸಿನೀರಲ್ಲಿ ನೆನೆಸಿರೋದು. ಆಮೇಲೆ ನಿಮ್ಗೆ ಹೇಳೋದು ಮತ್ತೆ, ಈ ಥರ ಮಳೆಗಾಲದಲ್ಲಿ ಏನಾರು ನೀವು ಕಾಳುಗಳನ್ನ ಕೊಡ್ತಾ ಇದ್ರೆ ದಯವಿಟ್ಟು ಬಿಸಿನೀರಲ್ಲಿ ನೆನೆಸಿ, ಅಂದರೆ ಅಥವಾ ಬಿಸಿನೀರಲ್ಲಿ ನೆನೆಸ್ಬೋದು ಅಥವಾ ಡೈರೆಕ್ಟ್ ಸ್ಟವ್ ಮೇಲೆ ಇಟ್ಬಿಟ್ಟು ಕಾಳುಗಳನ್ನ ನಾನು ಇದು ಬಿಸಿ ಮಾಡಿದ್ದು. ಏನಂತಂದರೆ ಈ ಥರ ಈ ಬಟ್ಲು ತೊಗೊಂಡು ನೀರು ಹಾಕ್ಬಿಟ್ಟು ಫಸ್ಟು ಕಾಳು ಹಾಕ್ಬಿಟ್ಟು ಮಿಕ್ಸ್ ಇದು ಹಾಕ್ಬಿಟ್ಟು ಆಮೇಲೆ ಈ ನೀರು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟೆ, ಬಿಸಿ ಆಗೋಯ್ತು ನೀರು. ಆ ನೀರು ಜೊತೆಗೆ ಇದು ನೆಂದೋಯ್ತು. ಈ ಥರನೂ ಮಾಡ್ಬೋದು ಚಳಿಗಾಲದಲ್ಲಿ, ಯಾಕೆಂದರೆ ಕೋಲ್ಡ್ ಇರುತ್ತಲ್ಲ, ಆಚೆ ಕೋಲ್ಡ್ ಇರೋದ್ರಿಂದ ನಾವು ಕಾಳುಗಳು ಕೂಡ ಕೋಲ್ಡಾಗಿ ಕೊಡೋಕ್ಕಾಗಲ್ಲ ಅಂತ. ಸೊ ಇದು ಆ ಥರನೂ ಮಾಡ್ಬೋದು, ಇಲ್ಲಾಂದರೆ ನೈಟ್ ಫುಲ್ಲು ನೆನೆಸ್ಬೋದು. ಬಟ್ ನೈಟ್ ಫುಲ್ ನೆನೆಸಿದ್ರೆ ಆಲ್ರೆಡಿ ಮಾಯ್ಚರ್ ಎಲ್ಲ ಆಗ್ಬಿಟ್ಟು ಕೋಲ್ಡ್ ಆಗ್ಬಿಟ್ಟಿರುತ್ತೆ ಕಾಳುಗಳು. ಬರ್ಡ್ಸ್ಗಳು ಕೂಡ ತಿನ್ನೋಕ್ಕೆ ಸ್ವಲ್ಪ ಕೋಲ್ಡ್ ಆಗ್ಬೋದು, ಶೀತ ಆಗ್ಬೋದು. ಸೊ ಹಂಗಾಗಿ ನಾನು ಬಿಸಿನೀರಲ್ಲಿ ನೆನೆಸಿರೋದು ನಾನು ಕೊಡ್ತಾ ಇರೋದು. ಇದು ಸ್ವಲ್ಪ ಇವಾಗ ಆರಿದೆ, ಅಂದರೆ ಬೆಚ್ಚಗಿದೆ, ತುಂಬ ಬಿಸಿನೂ ಇಲ್ಲ, ತುಂಬ ಆರೋಗ್ಯವೂ ಇಲ್ಲ, ಲೈಟಾಗಿದೆ, ನಾರ್ಮಲ್ ಟೆಂಪ್ರೇಚರ್ ಇದೆ. ನೋಡ್ಕೊಳ್ಳಿ ಒಂದು ಸರಿ, ಓಕೆ ಗೈಸ್. ಇವಾಗ ನಾನು ಹಾಕ್ತಾಯಿದ್ದೀನಿ ಈ ತಟ್ಟೆ ಇರೋದು ನಮ್ಮ ಕಾಕ್ಟೈಲ್ಗೆ, ಈ ದೊಡ್ಡ ಬಾಕ್ಸ್ ಎಲ್ಲ ನಮ್ಮ ಬಜ್ಜೀಸ್ಗಳ ಬಾಕ್ಸ್ಗೆ. ಇಷ್ಟು ನೀರು ಐತೆ ನೋಡಿ, ನೀರು ಉಳ್ಕೊಂಡೈತೆ. ಹಾಕ್ಬಿಟ್ಟು ಸಿಗ್ತೀನಿ ನೀರು, ನಮ್ಗೆ ಒಂದೇ ಕೈಯಲ್ಲಿ ಹಾಕಕ್ಕೆ ಆಯ್ತಾ ಇಲ್ಲ, ಇನ್ನೊಂದು ಚೂರು ಐತೆ ಅಷ್ಟೇ. ಓಕೆ ಗೈಸ್, ನೋಡ್ಬೋದು ಇವಾಗ ನಾನು ಬಟ್ಲಿಗೆ ಹಾಕಿದ್ದೀನಿ. ಸೊ ಅದರೊಳಗಡೆ ಹೋಗಿ ತಿಂತಾರೆ, ಇವ್ರಿಗೂ ಇಟ್ಟಿದ್ದೀನಿ. ಇವರು ನೋಡಿ ಅದರೊಳಗಡೆ ಇಳಿದು ತಿಂತಾರೆ, ಆಮೇಲೆ ನಮ್ಮ ಕಾಕ್ಟೈಲ್ಗಳು ತಿಂತಾವೆ. ಆಮೇಲೆ ಬಜ್ಜೀಸ್ಗೆಲ್ಲ ಮಾಮೂಲಿ ನಾನು ಹೇಳ್ದಂಗೆ ಸೊಪ್ಪುಗಳು ಹಾಕಿದ್ದೀನಿ. ಮತ್ತು ಇದಕ್ಕೊಂದಕ್ಕೆ ಮಾತ್ರ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ ಉಳಿದಿತ್ತು, ಹಂಗಾಗಿ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇಟ್ಟಿದ್ದೀನಿ. ಆಮೇಲೆ ಮರಿಗಳು ತಿನ್ನಿಸ್ಕೊಳ್ಳಿ ಅಂತ ಮಿಕ್ಕಿದೆಲ್ಲ ಇಲ್ಲಿ ಗ್ರೀನು ಫುಡ್ ಹಾಕಿದ್ಮೇಲೆ ನೋಡಿ ಗೈಸ್, ಎಷ್ಟು ಖುಷಿ ಆಗ್ಬಿಟ್ಟವ್ರು ಬರ್ಡ್ಸ್ಗಳು, ಸಖತ್ ಖುಷಿ ಆಗ್ಬಿಟ್ಟವೆ ಎಲ್ಲರೂ ಖುಷಿ ಆಗೋರೆ. ಇವಾಗ ಗ್ರೀನ್ ಫುಡ್ ಹಾಕಿದ್ದೀನಲ್ಲ, ಕೆಲವೊಂದು ಗ್ರೀನ್ ಫುಡ್ ಇಷ್ಟ, ಕೆಲವೊಂದಕ್ಕೆ ಕಾಳುಗಳು ಇಷ್ಟ. ಬಟ್ ಕಾಳುಗಳು ಎಲ್ರಿಗೂ ಇಷ್ಟ ನೋಡಿ, ಇಲ್ಲಿ ಹೆಂಗೆ ಕಚ್ಚಾಡ್ಕೊಂಡು ತಿಂತವ್ರೆ. ಓಕೆ ಗೈಸ್, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.